ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 15ಕ್ಕಧಿಕ ಗ್ರಾಮ ಪಂಚಾಯಿತಿಗಳು ಕಾಂಗ್ರೆಸ್ ಪಕ್ಷ ಆಡಳಿತ ವಶಕ್ಕೆ ಸೇರಲಿವೆ ಎಂದು ಮಾಜಿ ಶಾಸಕ ಎಚ್ಪಿ ರಾಜೇಶ್ ಅಭಿಪ್ರಾಯಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆಸಿದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ 22 ಗ್ರಾಮ ಪಂಚಾಯಿತಿ ಹಾಗೂ ಅರಸೀಕೆರೆ ಹೋಬಳಿಯ 7 ಗ್ರಾಮ ಪಂಚಾಯಿತಿಗಳು ಸೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 534 ಸ್ಥಾನಗಳಿಗೆ 300ಕ್ಕೂ ಅಧಿಕ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು, ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಕೈಗೊಂಡಡಿಯಾಗಿದೆ ಎಂದರು. ನಮ್ಮ ಪಕ್ಷದಲ್ಲಿ ನಾವು ನಮ್ಮ ಪಕ್ಷದಲ್ಲಿ ಬೆಂಬಲಿತ ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸಿದ್ವಿ. ಅದು ಚಿಹ್ನೆ ಇರಲಿಲ್ಲ. ಅದಂತೆ ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು. ಆ ಕಾರಣಕ್ಕೆ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 534 ಸದಸ್ಯರನ್ನ ಹೊಂದಿರುವಂತ ವಿಧಾನಸಭಾ ಕ್ಷೇತ್ರ, 29 ಪಂಚಾಯತಿಗಳು, ನಮ್ಮ ಜಗಳೂರು ತಾಲೂಕು ಸಂಬಂಧಪಟ್ಟಂಗೆ 22, ಆ ಭಾಗದಲ್ಲಿ ಅರಸೀಕೆರೆ 7, 29 ಪಂಚಾಯತಿಗಳಲ್ಲಿ ಈಗಾಗಲೇ ನಮ್ಮ ದಿಲ್ಲಿಕೆರೆ ಪಂಚಾಯತಿಯನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ವಿ. ಅಲ್ಲಿ ಯಾವುದೇ ಚುನಾವಣೆ ನಡೆಯಲಿಲ್ಲ. ಇನ್ನು 28 ಪಂಚಾಯತಿಗಳಲ್ಲಿ ಚುನಾವಣೆಯನ್ನ ಪ್ರಕ್ರಿಯೆ ನಡೆದು ಶಾಂತಿಯುತವಾಗಿ ಮತದಾನ ಆಗಿ ಮತ್ತು ಎಣಿಕೆ ಕಾರ್ಯನು ಶಾಂತಿಯುತವಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಏನಿವತ್ತು ಆಯ್ಕೆ ಆಗಿದ್ದಾರೆ ಅವರೆಲ್ಲ ಇವತ್ತು ಆಯ್ಕೆ ಆಗುವ ಮುಖಾಂತರ ಗ್ರಾಮ ಪಂಚಾಯತಿಗೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಬೆಂಬಲ ಪಡ್ಕೊಂಡು ನಿಂತಿರುವಂಥ ಎಲ್ಲ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗಿರ್ತಕ್ಕಂಥದ್ದು ವಿಶೇಷ. ಜೊತೆಗೆ ಅವ್ರಿಗೆ ನಾವು ಪಕ್ಷದ ಪರವಾಗಿ ಒಂದು ಪತ್ರಿಕೋಷ್ಠಿಯಲ್ಲಿ ಅಥವಾ ಒಂದು ಸಮಾರಂಭದ ಹೇಳಿದ್ದಾರೆ, ನಮ್ಮ ಪಟ್ಟಣ ಪಂಚಾಯತಿಯ ಒಂದು ಸಭೆ ಸಾಮಾನ್ಯ ಸಭೆ ಭಾಗವಹಿಸಿ ಪಟ್ಟಣ ಪಂಚಾಯತಿಯನ್ನ ನಾವು ಪುರಸಭೆಯಾಗಿ ಮೇಲ್ದರ್ಜೆಗಿರಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈ ಮೊನ್ನೆ ಕಳೆದ ಈ ಡಿಸೆಂಬರ್ನಲ್ಲಿ ನಡೆದಂತಹ ಒಂದು ಸಂಪುಟದ ಸಭೆಯಲ್ಲಿ ಉಳಿಕೆರೆ ಪಟ್ಟಣ ಪಂಚಾಯತಿಯನ್ನ ಪುರಸಭೆಯನ್ನಾಗಿ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಯಿತು. ಏಕೆಂದ್ರೆ ಈ ಜನವರಿಯಿಂದ ಮತ್ತೆ ಜನಗಣತಿ 2021 ಜನಗಣತಿ ಪ್ರಾರಂಭ ಆಗ್ತದೆ. ಜನಗಣತಿ ಪ್ರಕ್ರಿಯೆ ಪ್ರಾರಂಭ ಇದ್ದಾಗ ಯಾವುದೇ ಪಂಚಾಯತಿಗಳನ್ನ ಮೇಲ್ಸಕ್ಕೆ ಬರಲ್ಲ, ಜನಸಂಖ್ಯೆ ಅದು ಕನ್ಸಿಡರ್ ಆಗುತ್ತೆ. ಆ ಕಾರಣಕ್ಕೆ ತರಾತುರಿಯಲ್ಲಿ 28ರಲ್ಲಿ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಇಟ್ಟು ಮಂಡಿಸಿ ಸಚಿವ ಸಂಪುಟ ಸಭೆಯನ್ನು ಅನುಮೋದನೆ ಪಡ್ಕೊಂಡು 31 ಗೆಜೆಟ್ ನಲ್ಲಿ ಅನೌನ್ಸ್ ಮಾಡಿಸಿದ್ವಿ. ಅದೇ ಅವರ ಸರ್ಕಾರ ಇರ್ತಕ್ಕಂಥ ಅವಧಿ ಶಾಸಕರಾಗಿರ್ತಂತ ಉಳಿತಾಯ ಶಾಸಕ ಚಂದ್ರಪ್ಪ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಪಲ್ಲಗಟ್ಟೆ ಶೇಖರಪ್ಪ, ಲೋಕೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಸದಸ್ಯರು, ಇನ್ನಿತರರು ಉಪಸ್ಥಿತರಿದ್ದರು.